ಎಕ್ಸಂಪಾ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ನಿರ್ದೇಶಕರು ನಿಧನ ಹೊಂದಿರುವ ಕುಟುಂಬಗಳಿಗೆ 5.46 ಕೋಟಿ ರೂಪಾಯಿ ವಿಮೆ ಕ್ಲೇಮ್ ಮಂಜೂರಾಗಿದೆ ಎಂದು ಶ್ರೀ ಪೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಚೇರ್ಮನ್ ಜಯಾನಂದ್ ಜಾಧವ್ ತಿಳಿಸಿದರು. ಎಕ್ಸಂಬಾ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿ ಹಾಗೂ ನಿರ್ದೇಶಕರು ನೈಸರ್ಗಿಕ ಹಾಗೂ ಅಪಘಾತವಾಗಿ ನಿಧನ ಹೊಂದಿರುವ ಕುಟುಂಬಗಳಿಗೆ 5.46 ಕೋಟಿ ರೂಪಾಯಿ ವಿಮೆ ಕ್ಲೇಮ್ ಮಂಜೂರಾಗಿದೆ ಎಂದು ಶ್ರೀ ಬೀರೇಶ್ವರ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಚೇರ್ಮನ್ ಜಯಾನಂದ್ ಜಾಧವ್ ತಿಳಿಸಿದರು. ಮಂಗಳವಾರ ತಾಲೂಕಿನ ಎಕ್ಸಂಬಾ ಪಟ್ಟಣದ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ, ನಿರ್ದೇಶಕ ಮಂಡಳಿ ಮತ್ತು ಸಂಸ್ಥೆಯ ಷೇರುದಾರರಿಗೆ ಸಂಪೂರ್ಣ ಸುರಕ್ಷಾ ಯೋಜನೆಯಡಿ ಗ್ರೂಪ್ ಟರ್ನ್ ಜೀವ ವಿಮೆ ಮತ್ತು ಅಪಘಾತ ವಿಮೆ ಸೌಲಭ್ಯ ನೀಡಲಾಗಿದೆ ಎಂದರು. ಬೀರೇಶ್ವರ ಸಂಸ್ಥೆಯ ಸಿಬ್ಬಂದಿಗಳು ನೈಸರ್ಗಿಕ ಮರಣ ಹೊಂದಿದ್ದಲ್ಲಿ 25 ಲಕ್ಷ, ಅಪಘಾತ ಮರಣ ಹೊಂದಿದ್ದಲ್ಲಿ 35 ಲಕ್ಷ ಲಭಿಸುತ್ತದೆ. ಅದೇ ಅಂಗಸಂಸ್ಥೆಗಳು ಸಿಬ್ಬಂದಿಗೆ ನೈಸರ್ಗಿಕ 10 ಲಕ್ಷ, ಅಪಘಾತ ಮರಣ ಹೊಂದಿದ್ದಲ್ಲಿ 20 ಲಕ್ಷ ಲಭಿಸುತ್ತದೆ. ಈಗಾಗಲೇ 6 ಜನ ಸಿಬ್ಬಂದಿಗಳು ಮೃತರಾಗಿದ್ದು ಎಲ್ಲ ನಿಧಿಗಳು ಸೇರಿ 1.54 ಕೋಟಿ ರೂಪಾಯಿ ಕುಟುಂಬಕ್ಕೆ ಮಂಜೂರಾಗಿದೆ. ಜೊಲ್ಲೆ ಉದ್ಯೋಗ ಸಮೂಹದ ಮುಖ್ಯ ಕಚೇರಿ ನಿರ್ದೇಶಕರು ಹಾಗೂ ಶಾಖಾ ನಿರ್ದೇಶಕರು ಸೇರಿ ಒಟ್ಟು 19 ಜನ ಮೃತರಾಗಿದ್ದಾರೆ. ಅವರಿಗೆ 2.15 ಕೋಟಿ ರೂಪಾಯಿ ಮಂಜೂರಾಗಿದೆ. 24 ಜನ ಸಂಸ್ಥೆಯ ಷೇರುದಾರರು ನಿಧನರಾಗಿದ್ದು ಅವರಿಗೆ 16.50 ಲಕ್ಷ ರೂಪಾಯಿ ಮಂಜೂರಾಗಿದೆ. ಅಮೂಲ್ಯ ಕಿರುಸಾಲಗಾರರಿಗೆ ಮರಣೋತ್ತರ ಸಹಾಯದಲ್ಲಿ 61.10 ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ತಿಳಿಸಿದರು. ಪ್ರಸಕ್ತ ವರ್ಷದಲ್ಲಿ ಶ್ರೀ ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯು 12% ಲಾಭಾಂಶ ವಿತರಿಸಿದೆ. 2,61,778 ಸದಸ್ಯರಿಗೆ 2,71,25,052 ಲಾಭಾಂಶವನ್ನು ಸದಸ್ಯರ ಖಾತೆಗೆ ಜಮೆ ಮಾಡಲಾಗಿದೆ ಎಂದರು. ಲಾಭಾಂಶ ವಿತರಣೆ ಕುರಿತು ಪತ್ರಿಕಾ ಮಾಧ್ಯಮದ ನಿಮಿತ್ತ ಪತ್ರಿಕಾ ಮಾಧ್ಯಮ ಕರೆಯಲಾಗಿದೆ. ನಮ್ಮ ಬೀರೇಶ್ವರ ಸಂಸ್ಥೆಯು ಇಲ್ಲಿಯವರೆಗೆ ಅಂದ್ರೆ ದಸರಾ ವೇಳೆಯಲ್ಲಿ ವಿಶೇಷವಾಗಿ ಲಾಭಾಂಶವನ್ನು ಹಂಚುತ್ತಿದ್ದು, ಈ ವರ್ಷ ಕೊರೋನಾ ಬಂದಿರುವುದರಿಂದ ಮತ್ತು ನಮ್ಮ ಜನರಲ್ ಮೀಟಿಂಗ್ ಮುಂದೆ ಅಂದರೆ ಸೆಪ್ಟೆಂಬರ್ನಲ್ಲಿ ಆಗುವ ಜನರಲ್ ಮೀಟಿಂಗ್ ಅಂದರೆ ಮುಂದೆ ಡಿಸೆಂಬರ್ನಲ್ಲಿ ಆಗೋದರಿಂದ ಜನರಲ್ ಮೀಟಿಂಗ್ನಲ್ಲಿ ಮಂಜೂರಿ ತಗೊಂಡು ಈಗ ನಮ್ಮ ಸಂಸ್ಥೆಯು ಸದಸ್ಯರಿಗೆ 12% ಲಾಭಾಂಶವನ್ನು ಅಂದರೆ ಅವರ ಖಾತೆಗಳಿಗೆ ಈಗ ಜಮಾ ಮಾಡಲಾಗಿದೆ. ಅವರು ಅದನ್ನು ತೆಗೆದುಕೊಂಡು ಹೋಗಬೇಕೆಂದು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಅಂದರೆ ಎಲ್ಲ ಸದಸ್ಯರಿಗೆ ತಿಳಿಸಿಕೊಡುತ್ತೇನೆ. ಅದೇ ರೀತಿ ನಮ್ಮ ಸಂಸ್ಥೆ ನಮ್ಮ ನಾಯಕರಾದಂಥ ನಮ್ಮ ಸಂಸ್ಥಾಪಕರು ಮತ್ತು ಈ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಅಣ್ಣ ಸಾಹೇಬನ ಜೊಲ್ಲೆ ಮತ್ತು ನಮ್ಮ ಸಹ ಸಂಸ್ಥಾಪಕರು ಮತ್ತು ಈ ಕರ್ನಾಟಕ ಘನ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಸೌಭಾಗ್ಯವತಿ ಶಶಿಕಲಕ್ಕ ಜೊಲ್ಲೆ ಇವರ ನೇತೃತ್ವದಲ್ಲಿ ಮತ್ತು ಇವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆ ಅಂದರೆ ಅತಿ ಅಂದರೆ ಒಂದು ವಿಜೃಂಭಣೆಯಿಂದ ಮುನ್ನಡೆಯುತ್ತಾ ಮುಂದೆ ಸಾಗುತ್ತಾ ಹೊಂದಿದೆ. ಅದಕ್ಕೆ ನಮ್ಮ ಈ ಮಾರ್ಚ್ ಅಂದರೆ 31 ಮಾರ್ಚ್ಗೆ ಕೊನೆಗೊಂಡ ವರ್ಷದಲ್ಲಿ ನಮ್ಮ ಸಂಸ್ಥೆ ಅಂದರೆ 15,26,59,000 ಲಾಭಾಂಶವನ್ನು ಹೊಂದಿ ನಮ್ಮ ಸಂಸ್ಥೆಯ ಬೆಳವಣಿಗೆ ಆಗಿದೆ. ಅಂದರೆ ನಮ್ಮ ಸಂಸ್ಥೆಯ ಈಗಿರುವ ಹೈಲೈಟ್ಸು 31 ಮಾರ್ಚ್ 31/12/2020 ಅಂದರೆ ಸದಸ್ಯರುಗಳ ಸಂಖ್ಯೆ 3,03,271, ಷೇರ್ ಕ್ಯಾಪಿಟಲ್ 26,48,93,300, ರಿಸರ್ವ್ ಮತ್ತು ಅದರ್ ಫಂಡ್ 105 ಕೋಟಿ ನಿಧಿಗೆ ಅಂದರೆ ಅವರು ಮುಂದೂರಣೆ ಮಾಡಿ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದ ಎಲ್ಲ ಅಂಗಸಂಸ್ಥೆಗಳ ಸಿಬ್ಬಂದಿಗಳ ಸಲುವಾಗಿ ಒಂದು ವಿಶೇಷವಾಗಿ ಅಂದರೆ ನಮ್ಮ ಸುರಕ್ಷಾ ಕ್ಷೇಮ ಇನ್ವೆಸ್ಟ್ಮೆಂಟ್ಸ್ 610,46,13,027 ರೂಪಾಯಿ, ನಮ್ಮ ಸಂಸ್ಥೆಯ ಒಟ್ಟು ವರ್ಕಿಂಗ್ ಕ್ಯಾಪಿಟಲ್ ಅಂದರೆ 2,760,30,33,09,000. ಈ ಸಂದರ್ಭದಲ್ಲಿ ಜ್ಯೋತಿ ಪ್ರಸಾದ್ ಜೊಲ್ಲೆ, ಚಂದು ಖೋತ್, ಆರ್ ಸಿ ಚೌಗ್ಲಾ, ಎಂ ಕೆ ಮಂಗಾವತೆ, ಆರ್ ಜಿ ಕುಂಬಾರ್ ಮುಂತಾದವರು ಉಪಸ್ಥಿತರಿದ್ದರು.